ಕಾಂಗ್ರೆಸ್ ಟಿಕೆಟ್ ಮೇಲೆ ಕಣ್ಣಿಟ್ಟಿದ್ದೀಯಾ ಹಟಗಾರ ಸಮಾಜ? ಹಟಗಾರ ಸಮಾಜಕ್ಕೆ ಟಿಕೆಟ್ ನೀಡುವಂತೆ ಸಮುದಾಯದ ನಾಯಕರು ಒತ್ತಡವನ್ನ ಹೇರ್ತಾ ಇದ್ದಾರೆ. ವಿಜಯಪುರ ಜಿಲ್ಲೆಯ ತೇರದಾಳ ಕ್ಷೇತ್ರದ ಮೇಲೆ ಕಣ್ಣಿಟ್ಟಿದೆಯಂತೆ ಹಟಗಾರ ಸಮುದಾಯ. ಜೊತೆಗೆ ತೇರದಾಳ ಕ್ಷೇತ್ರದಲ್ಲಿ ಬಹುಸಂಖ್ಯೆಯಲ್ಲಿ ನಾವಿದ್ದೇವೆ. ಎಂಎಸ್ ದಡ್ಡನವರ್ ಅವರಿಗೆ ಟಿಕೆಟ್ ಕೊಡಬೇಕು ಅಂತ ಸಮುದಾಯ ಹಠ ಹಿಡ್ಕೊಂಡಿದೆಯಂತೆ. ಟಿಕೆಟ್ ನೀಡದೆ ಹೋದ್ರೆ ಒಳಪಟ್ಟು ನೀಡೋದು ನಮ್ಮ ಸಮುದಾಯ ಖಚಿತ ಅಂತ ದಡ್ಡನವರ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ನೇಕಾರ ಸಮಾಜಕ್ಕೆ ಒಂದು ಟಿಕೆಟ್ ಕೊಡಬೇಕು ಅಂತ ಹೇಳಿ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಆಫ್ ಕೋರ್ಸ್ ಅಲ್ಲಿ ನೇಕಾರ ಸಮುದಾಯ ಹೆಚ್ಚಿದೆ. ಬಾಗಲಕೋಟೆ ಜಿಲ್ಲೆಯ ತೇರದಾಳ ಕ್ಷೇತ್ರದಲ್ಲಿ ನೇಕಾರ ಸಮುದಾಯದ ಮತಗಳೇ ನಿರ್ಣಾಯಕ. ಹೀಗಾಗಿ ನೇಕಾರ ಸಮುದಾಯಕ್ಕೆ ಹಟಗಾರ ಸಮುದಾಯಕ್ಕೆ ಒಂದು ಟಿಕೆಟ್ ಅನ್ನು ಕೊಡಬೇಕು ಅಂತ ಹೇಳಿ ಒತ್ತಡವನ್ನು ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಆದರೂ ಸಹಿತ ಹಿರಿಯರು ವರಿಷ್ಠರು ಅವರ ಆಶ್ವಾಸನೆಯ ಮೇರೆಗೆ ಇಲ್ಲ, ಈ ವರ್ಷ ನೀವು ಹಿಂದಕ್ಕೆ ಸರಿದುಕೊಳ್ಳಿ, ನಾವು ಮುಂದಿನ ಸಲ ನಿಮಗೆ ಅವಕಾಶ ಕೊಡ್ತೀವಿ ಅನ್ನುವಂಥ ನಿಟ್ಟಿನೊಳಗೆ ಹೇಳಿರೋದ್ರಿಂದ ಅವರು ಹಿಂದಿನ ಚುನಾವಣೆಯಲ್ಲಿ ಹಿಂದೆ ಸರಿದಿದ್ದಾಗಿದೆ. ಆ ನಿಟ್ಟಿನಲ್ಲಿ ಈ ಸಲ ಅವರು ಪ್ರಬಲ ಆಕಾಂಕ್ಷಿ ಇದ್ದಾರೆ. ಆಕಾಂಕ್ಷಿಗಳಲ್ಲಿ ಪಟ್ಟಿಯಲ್ಲಿ ಸಾಕಷ್ಟು ಜನ ಇದ್ದರೂ ಸಹಿತ ನಾವು ನಿನ್ನೆ ಮೊನ್ನೆ ಇವರೆಲ್ಲ ಟಿ ವಿನಲ್ಲಿ ನಾವು ನೋಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅವರು ಪ್ರಬಲ ಆಕಾಂಕ್ಷಿ ಮತ್ತು ತೇರದಾಳ ಮತಕ್ಷೇತ್ರ ಇದು 2008ರಲ್ಲಿ ತೇರದಾಳ ಮತಕ್ಷೇತ್ರ ಹುಟ್ಟಿಕೊಂಡಿತ್ತು. ಅಲ್ಲಿ ಲಿಂಗಾಯತ್ ಹಟಗಾರ ನೇಕಾರ ಸಮಾಜದ ನಮ್ಮ ಮತದಾರರು ಮತ್ತು ಬಾಂಧವರು ಬಹಳ ಸಂಖ್ಯೆ ಬಹುಸಂಖ್ಯೆಯಲ್ಲಿ ಇದ್ದಾರೆ. ಅವರು ಸಾಧಾರಣ ಒಂದು 70,000 ಜನಸಂಖ್ಯೆ ನಮ್ಮದಿದೆ ಸರ್. ಹೀಗಾಗಿ ನೇಕಾರ ಸಮಾಜ 224 ಮತಕ್ಷೇತ್ರಗಳು ನಮ್ಮ ರಾಜ್ಯದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ. ಹೀಗಿರುವಾಗ ಇಲ್ಲಿವರೆಗೂ ಸಹಿತ ಯಾವ ನೇಕಾರ ಸಮುದಾಯದ ಮುಖಂಡನೂ ಸಹಿತ ವಿಧಾನಸಭೆಗೆ ಆಯ್ಕೆಯಾಗಿ ಹೋಗಿಲ್ಲ. ಹೀಗಾಗಿ ನಮ್ಮ ಸಮಾಜ ಹಿಂದುಳಿರ್ತಕ್ಕಂಥದ್ದನ್ನು ಎಲ್ಲರೂ ನಮ್ಮನ್ನು ಕಡೆಗಣಿಸ್ತಾ ಇದ್ದಾರೆ. ನಮಗೆ ಬಹಳಷ್ಟು ಅನ್ಯಾಯವಾಗಿದೆ.